ಸದಲ್ಗಾ ಪಟ್ಟಣದಲ್ಲಿ 75ನೇ ಸ್ವಾತಂತ್ರ್ಯೋತ್ಸವವನ್ನು ಸರಳ ರೀತಿಯಿಂದ ಆಚರಿಸಲಾಯಿತು. ಸದಲ್ಗಾ ಪಟ್ಟಣದಲ್ಲಿ 75ನೇ ಸ್ವಾತಂತ್ರ್ಯೋತ್ಸವವನ್ನು ಶಾಲಾ ಕಾಲೇಜು, ಸರ್ಕಾರಿ ಕಚೇರಿಗಳು, ಸಹಕಾರಿ ಬ್ಯಾಂಕ್, ವಿವಿಧ ಸಂಸ್ಥೆಗಳ ಆವರಣದಲ್ಲಿ ಧ್ವಜಾರೋಹಣ ನಡೆಸಲಾಯಿತು. ಮಕ್ಕಳಿಲ್ಲದ ಶಾಲೆಗಳ ಆವರಣ ಅಷ್ಟು ಶೋಭೆ ತಂದಂತಿರಲಿಲ್ಲ. ಸದಲ್ಗಾ ಪುರಸಭೆಯ ಆವರಣದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಭಾಗ್ಯಶ್ರೀ ಹುಗ್ಗಿ ಧ್ವಜಾರೋಹಣ ನೆರವೇರಿಸಿದರು. ಧ್ವಜಾರೋಹಣದ ನಂತರ ಪೌರ ಕಾರ್ಮಿಕರಿಗೆ ಪುರಸಭಾ ಸದಸ್ಯರಿಂದ ಹೊಸ ಬಟ್ಟೆಗಳನ್ನು ವಿತರಿಸಲಾಯಿತು. ಸ್ವಾತಂತ್ರ್ಯೋತ್ಸವದ ಸಮಾರಂಭದಲ್ಲಿ ಪುರಸಭಾ ಮುಖ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಪುರಸಭಾ ಸದಸ್ಯರು, ಮುಖಂಡರು, ಗಣ್ಯಮಾನ್ಯರು, ಪ್ರಧಾನ ಗುರುಗಳು, ಶಿಕ್ಷಕ ವೃಂದದವರು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಸದಲ್ಗಾ ಪಟ್ಟಣದ ನಿವಾಸಿಗಳು ಉಪಸ್ಥಿತರಿದ್ದರು. ಆದರೆ ಈ ಸ್ವಾತಂತ್ರ್ಯೋತ್ಸವದ ನಿಮಿತ್ತವಾಗಿ ಮಾತನಾಡುವ ಮುಂಚೆ ಪ್ರಪ್ರಥಮವಾಗಿ ಈಗೊಂದು ನಮ್ಮ ದೇಶ ಒಂದು ಕೊರೋನಾ ಅನ್ನುವಂತ ಒಂದು ರೋಗದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಇಂಥ ಸಮಸ್ಯೆಯಲ್ಲಿಯೂ ಸಹಿತ ಪುರಸಭೆಯ ಸಿಬ್ಬಂದಿ ಹಾಗೂ ಪಿಎಸ್ಸಿ ವೈದ್ಯಕೀಯ ಸಿಬ್ಬಂದಿ ಹಾಗೂ ಅನೇಕ ಶಿಕ್ಷಕರು ಹಾಗೂ ಸಮಾಜ ಸೇವಕರು ಮಾಧ್ಯಮದವರು ಈ ಕೊರೋನಾ ರೋಗವನ್ನು ಹೋಗಲಾಡಿಸಲು ಈ ಕೊರೋನಾ ವಾರಿಯರ್ಸ್ ಅಂದರೆ ಅನೇಕ ತಮ್ಮ ಜೀವನದ ಹಂಗು ತರೆದು ಸಹಿತ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂಥವರಿಗೆ ನಾನು ಪ್ರಪ್ರಥಮವಾಗಿ 75ನೇ ಸ್ವಾತಂತ್ರ್ಯೋತ್ಸವ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಎರಡನೇದಾಗಿ ನಿಮ್ಮ ಎಲ್ಲ ಯುವಕರಿಗೆ ಹುರಿದುಂಬಿಸುವಂತೆ ಚೋಪ್ರಾ ಅನ್ನುವಂಥ ನಮ್ಮ ಭಾರತ ದೇಶದ ಯುವಕ ಇಂದು ಚಿನ್ನದ ಪದಕವನ್ನು ಜಾವೆಲಿನ್ ಥ್ರೋದಲ್ಲಿ ಪಡೆದು ನಮ್ಮ ಭಾರತ ದೇಶಕ್ಕೆ ಹೆಮ್ಮೆಯನ್ನು ತಂದಿದ್ದಾರೆ. ಅವರಿಗೂ ಸಹಿತ ಈ 75ನೇ ಸ್ವಾತಂತ್ರ್ಯೋತ್ಸವದ ನಿಮ್ಮ ಸಂದರ್ಭದಲ್ಲಿ ಅವರಿಗೆ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿ ಇನ್ನು 75ನೇ ಸ್ವಾತಂತ್ರ್ಯೋತ್ಸವದ ಆಗಿ ನಾನು ಒಂದೆರಡು ಮಾತುಗಳನ್ನ ಹೇಳಬಯಸುತ್ತೇನೆ. ನಮ್ಮ ಭಾರತ ದೇಶದಲ್ಲಿ ಇಂದು ನಾವು ಎದುರಿಸ್ತಕ್ಕಂಥ ಸಮಸ್ಯೆಗಳೇನೆಂದರೆ ಬಡತನ ನಿರುದ್ಯೋಗ ಮತ್ತು ಅಂಡರ್ ಎಂಪ್ಲಾಯ್ಮೆಂಟ್ ಮತ್ತು ಅನೇಕ ರೈತರು ಇಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಇಂದು ಏನು ಮಾಡಬೇಕಾಗಿದೆ ಅಂತಂದರೆ ನಮ್ಮ ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ಇಂದು ಬಡತನ ನಿರ್ಮೂಲನೆ ಆಗಲಿಕ್ಕೆ ಸಾಧ್ಯ ಇದೆ ಅಂತ